ಊಟ ಎಲ್ಲ ಆಯ್ತು. ಇದೇ ಡಿಸೈನ್ ಎಷ್ಟು ನೋಡಿದ್ರೆ ಮುಗಿಯಲ್ಲ. ನಾರ್ತ್ ಮತ್ತೆ ಸೌತ್ ಇಂಡಿಯನ್ ಎರಡು ಸರ್ಕಸ್ ಮಾಡ್ತಾ ಇರೋದು. ಸ್ಟ್ರಾಲರ್ ತಗೊಂಡೋಗಕ್ಕೆ ಜಾಗ ಇಲ್ಲ ಅಂತ. ಜಾಗ ಇದೆ, ದೂರ ಆಗತ್ತೆ ಫುಲ್ ಅಲ್ಲಿಂದ ಅಲ್ಲಿವರೆಗೆ. ಅಲ್ಲಿ ಆಯ್ತಾ, ನಾವು ಸ್ಟ್ರಾಲರ್ನಂತೂ ಹೆಂಗ್ ಯುಟಿಲೈಸ್ ಮಾಡ್ಕೋತಾ ಇದೀವಿ ಅಂದ್ರೆ ಸೂಪರ್ ಮಾತ್ರ, ಟು ದ ಫುಲ್ ಎಕ್ಸ್ಟೆಂಟ್. ಈಗಂತೂ ಟ್ರ್ಯಾಕ್ಟರ್ ಇಳಿಸೋ ಜಾಗದಲ್ಲಿ ಇಳಿಸಿದೀನಿ. ನೂರ ಒಂದನೇ ವಿಡಿಯೋ ಅಂತ ಅಂದ್ಬಿಟ್ಟು ಟೆಂಪಲ್ಗೆ ಹೋಗ್ಲೇಬೇಕು ಅಂತ ಹೊರಟಿದ್ದು ಇವತ್ತು. ಬಟ್ ಈ ಟೆಂಪಲ್ಗೆ ಬರೋ ಐಡಿಯಾ ಇರಲಿಲ್ಲ, ಬೇರೆ ಎರಡು ಟೆಂಪಲ್ ಮತ್ತು ಒಂದು ಬುದ್ಧ ಟೆಂಪಲ್ ಇತ್ತು ಅಲ್ಲಿಗೆ ಹೋಗೋಣ ಅಂತ ಇದ್ದಿದ್ದು. ಬಟ್ ಇಲ್ಲಿಗಂತೂ ಅಲ್ಲಿ ಕ್ಲೋಸ್ ಟೈಮಿಂಗ್ ನೋಡಿ, ಜಸ್ಟ್ ವರ್ಲ್ಟ್ ಆದಮೇಲೆ ರಿಯಲೈಸ್ ಆಯಿತು ಅದು 5 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಅಂತ. ಈಗ ಆಲ್ಮೋಸ್ಟ್ 5:15 ಆಗೋಗಿದೆ. ಹಂಗಾಗಿ ಇವತ್ತು ಇನ್ನೊಂದು ಟೆಂಪಲ್ಗೆ ಬಂದಿದ್ದೀವಿ, ಶಿವ ಟೆಂಪಲ್. ಅದು ಈ ಟೆಂಪಲ್ ನಮಗೆ ತನಕ್ಕೆ ತಾನೇ ಕರೆಸ್ಕೊಂಡಿದೆ, ಇವತ್ತು ಐಡಿಯಾನೇ ಇರಲಿಲ್ಲ ಬರೋಕ್ಕೆ. ಬ್ಯೂಟಿಫುಲ್, ಶಿವರಾತ್ರಿ ಟೈಮಲ್ಲೆಲ್ಲ ಬಂದಿದ್ವಿ ಒಂದು 2-3 ಸಲ. ನೀನು ಅವಾಗೆಲ್ಲ ಹೋಗ್ತಿದ್ದಲ್ಲ, 15 ಡೇಸ್ಗೆ ಒಂದ್ಸತಿ ನಡೆಯುತ್ತೆ. ಪ್ರದೋಷ ಅಂತೂ ನಡೆಯುತ್ತೆ ಇಲ್ಲಿ. ನನಗೆ ಪ್ರದೋಷ ಅದು ಪ್ರೊಸೀಜರ್, ಅದು ಉತ್ಸವ ಮೂರ್ತಿನ ಒಂಥರ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಅದೆಲ್ಲ ಇಲ್ಲೇ ಗೊತ್ತಾಗಿದ್ದು ಈ ದೇವಸ್ಥಾನದಲ್ಲಿ. ಅದ್ರದ್ದು ಆ್ಯಕ್ಚುಯಲ್ ಪ್ರೊಸೀಜರ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ 5:30 ಓಪನ್ ಆಗುತ್ತೆ ಈಗ ಆಲ್ಮೋಸ್ಟ್. ಇನ್ನೇನು ಎಷ್ಟು ಟೈಮ್, ಇನ್ನೊಂದು 5-10 ಮಿನಿಟ್ಸ್ ಇದೆ ಓಪನ್ ಆಗುತ್ತೆ. ಈಗ ಕ್ಲಿಯರ್ ತಾಚಿ ಮಾಡ್ತಾ ಇದ್ದಾಳೆ. ಏನು ಎದ್ದಳಿಸ್ತೀಯಾ ಪಾಪ? ಮಲಗಿರಲಿ, ಹೆಂಗೋ ದೇವಸ್ಥಾನ ಇನ್ನೊಂದು 10 ಮಿನಿಟ್ಸ್ ಓಪನ್ ಆಗಿಲ್ಲ. ನನಗಂತೂ ತುಂಬ ತುಂಬ ದಿನ ಆದಮೇಲೆ ಬರ್ತಾ ಇರೋದಕ್ಕೆ ಸಖತ್ತು ಒಂಥರ ಖುಷಿ ಆಗ್ತಾ ಇದೆ, ತೃಪ್ತಿ ಆಗ್ತಾ ಇದೆ. ತುಂಬ ದಿನದಿಂದ ಬಂದಿರಲಿಲ್ಲ. ಇವರು ಇಬ್ಬರು ಹುಟ್ಟಕ್ಕಿಂತ ಮುಂಚೆ ಬರ್ತಾ ಇದ್ದಿದ್ದು. ನಾವು ಇಲ್ಲೇ ಹತ್ರದಲ್ಲಿ ಇದ್ವಿ, 2 ಸ್ಟಾಪ್ MRT. ಅವಾಗ ಎವ್ರಿ 15 ಡೇಸ್ ಪ್ರದೋಷ ನೋಡೋಕ್ಕೆ ಅಂತಲೇ ಬರ್ತಾ ಇದ್ದೆ. ಮತ್ತು ಪ್ರದೋಷಕ್ಕೆ ಪ್ರಸಾದ ಕೊಡ್ತಾರೆ ವೆಣ್ ಪೊಂಗಲ್ ಅಂದ್ಬಿಟ್ಟು, ಅದಂತೂ ಸಖತ್ ಇಷ್ಟ ಆಗ್ತಾಯಿತ್ತು. ನೋಡೋಣ, ವೆಯ್ಟ್ ಮಾಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಕ್ಲಿಯರ್ ಎದ್ದೇಳ್ತಾಳೆ ಅಂತ, ಇಲ್ಲಾಂದರೆ ಒದ್ದಿ ಎದ್ದೇಳ್ಸೋದಷ್ಟೇ. ಎದ್ದೇಳ್ತಾಳೆ ಅವಳು. ಆ್ಯಕ್ಚುಲಿ ಇದು ಯುನೀಕ್ ಆರ್ಕಿಟೆಕ್ಚರ್, ಇದು ನಾರ್ತ್ ಮತ್ತು ಸೌತ್ ಇಂಡಿಯನ್ ಎರಡೂ ಸೇರಿ ಕಂಬೈನ್ ಮಾಡಿರೋ ಅಂಥ ಒಂದು ಆರ್ಕಿಟೆಕ್ಚರ್ ಇದು. ಸೊ ಬೆಸ್ಟ್ ಆಫ್ ನಾರ್ತ್, ಬೆಸ್ಟ್ ಆಫ್ ಸೌತ್ ಅಂತೆ. ಸೊ ಅದು ಇದ್ರದ್ದು ಸ್ಪೆಷಾಲಿಟಿ, ಈ ಟೆಂಪಲ್ನ ಸ್ಪೆಷಾಲಿಟಿ. ಸೊ ಇಲ್ಲಿ ಪಕ್ಕದಲ್ಲೇ ಬುದ್ಧಿಸ್ಟ್ ಮಾಂಕ್ಸ್ಗಳಿರೋ ಅಂಥ ಒಂದು ಜಾಗ ಇದು. ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇದು. ಶ್ರೀ ಶಿವನ್ ಟೆಂಪಲ್ ಎಲ್ಲ ತಮಿಳಲ್ಲಿ ಬರೆದಿರ್ತಾರೆ. ಓಕೆ, ಲೈಟ್ಸ್ ಆನ್ ಆಯಿತು, ಓಪನಿಂಗ್. ನಮ್ಮ ಕ್ಲಿಯಾ ಇನ್ನೂ ತಾಚಿ, ಕ್ಲಿಯಾ ಇನ್ನೂ ತಾಚಿ ಕಣೆ. ಈಗ ಅಲ್ಲ ಆನ್ ಆಯಿತು, ಈಗ ಲೈಟ್ ಆನ್ ಆಯಿತು, ಈಗ ಓಪನ್ ಆಯಿತು, ಇನ್ನೂ ತಾಚಿ ಕ್ಲಿಯಾ. ಹ್ಞೂ, ಬಿಸ್ಕೆಟ್ ತಿಂತ ತಿಂತ ಮಲಗಿದ್ಲು ಪುಟ್ಟಿ. ಕ್ಲಿಯಾ ಪುಟ್ಟಿ, ಕ್ಲಿಯಾ ಪುಟ್ಟಿ, ಓ ನಮ್ಮ ಕ್ಲಿಯ ಪುಟ್ಟಿ. ಎತ್ಕೊಳಕ ಎಲ್ಲಿಗೆ ಬಂದಿದ್ದೀವಿ ನೋಡು ಬಾ. ಗುಡ್ ಗರ್ಲ್, ತಡಿ ರಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿ. ಇವನು ಖುಷಿ. ವಾವ್, ಅವಳು ಇಳಿಯಕ್ಕೂ ಬೆಲ್ಲು ಹೊಡಿಯಕ್ಕೂ. ಓ ಬೇಗ ಬನ್ನಿ, ಬೇಗ ಬನ್ನಿ. Thank you.
ರುದ್ರಾಕ್ಷಿನಲ್ಲೇ ಮಾಡಿರೋ ಅಂತ ಲಿಂಗ. ಟಚ್ ಮಾಡಂಗಿಲ್ಲ, ಬರೀ ಹಿಂಗೆ ಅನ್ಕೋ ಅಷ್ಟೆ. ಪ್ರಸಾದ ತಿನ್ಕೊಂಡು ಹೊರಡದೆ ಇನ್ನು ಕ್ಲೀಯಂಗೆ ಹೊಸ ಗೆಜ್ಜೆ ತರೋದಿದೆ, ಅದಕ್ಕೆ ಹೋಗ್ಬೇಕು ಇವತ್ತು. ಇದು ಸ್ವಲ್ಪ ಟೈಟ್ ಇದೆ, ಇನ್ನೊಂದು ಸ್ವಲ್ಪ ದಿನ ಬರುತ್ತೆ ಅಷ್ಟೇ ಒಳಗೆ. ಇವಾಗ ದರ್ಶನ ಮುಗಿಸ್ಕೊಂಡು ಕಾಲ್ ಚೈನ್ ತಗೊಳ್ಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಬರೋ ಟೈಮಲ್ಲಿ ಈಗ ಬಾತ್ ಮಾಡಿದ್ರು, ಆ ಬಾತ್ನು ಕೊಟ್ಟರು, ಪುಳಿಯೋಗರೆ ಮಾಡಿದ್ರು. ಸೊ ನಮ್ಗೆ ಇವತ್ತು ರಾತ್ರಿ ಊಟ ಅದೇನೆ, ಅಡುಗೆ ಮಾಡಬೇಕಾಗಿಲ್ಲ, ಹೋಟ್ಲಲ್ಲಿ ತಿನ್ನಬೇಕಾಗಿಲ್ಲ. ಬುದ್ಧಿಸ್ಟ್ ಮಾಂಕ್ಸ್ಗಳಿರೋ ಅಂಥ ಜಾಗ ಇದು. ಇನ್ಫ್ಯಾಕ್ಟ್ ನಾವು ಹೋಗ್ಬೇಕಾಗಿದ್ದು ಆ 200-year-old ಮಾರಿಯಮ್ಮನ್ ಟೆಂಪಲ್ ಅಂತ, ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಈ ಟೆಂಪಲ್ ನಮ್ಮನ್ನು ಕರೆಸ್ಕೊಂತು. ಇನ್ನೇನು ಮೆಟ್ರೋ ಇಲ್ಲಿದೆ, ಸೊ ಇಲ್ಲಿಂದ ಈಗ ನಾವು ಮುಸ್ತಫಾ ಸೆಂಟರ್ಗೆ ಹೋಗ್ತೀವಿ. ಅಲ್ಲಿ ಕ್ಲಿಯಾಗೆ ತೊಗೊಬೇಕು, ಕಾಲ್ ಚೈನ್ ತೊಗೋಬೇಕು. ಹೋಣ. ಸೊ ಇದೇನು ಪಿಲ್ಲರ್ಸ್ಗಳ, ಇದು ಏನಿದು, ಯಾವ ಥರ ಇದು ಡಿಸೈನೇ ಒಂಥರ ಡಿಫ್ರೆಂಟ್ ಆಗಿದೆ. ನಾವು ಯಾಕಡೆ ಈ ಕಡೆನ ಆ ಕಡೆನ ಸೀಟ್ ಸಿಗಲ್ಲ ಇವತ್ತು, ಫುಲ್ ರಶ್ ಇದೆ. ಅವ್ರಿಗೆ ಜಾಗ ಸಿಕ್ತು, ನಾನು ನಿಂತ್ಕೋಬೇಕೀಗ. ಆಲ್ಮೋಸ್ಟ್ ಒಂದು 30-35 ಮಿನಿಟ್ಸ್ ನಿಂತ್ಕೋಬೇಕು ನಾನು ಟ್ರೈನಲ್ಲಿ. And I wonder all day, who are you when you and I the one in your way? And then I think about myself and I stay. I'm a pretty boss, we're gonna... ನನ್ನ ಪಕ್ಕ ಒಬ್ಬರು ಪಂಜಾಬಿ ಅವ್ರು ಕೂತಿದ್ರು. ಇಷ್ಟು ಉದ್ದ ಇತ್ತು ಅವ್ರದ್ದು ಗಡ್ಡ. ನಮ್ಮ ರಾನಿಲ್ ಅವ್ರ ಗಡ್ಡ ನೋಡು ಡ್ಯಾಡಿ, ಅವ್ರ ಗಡ್ಡ ನೋಡು ಡ್ಯಾಡಿ ಅಂತಿದ್ದ. ಅವ್ರ ನೋಡು ಇಷ್ಟು ಉದ್ದ ಗಡ್ಡ ಇದೆ. ನನಗೆ ಒಳಗಡೆನೆ ಹೆದರಿಕೆ, ಅವ್ರಿಗೇನಾದ್ರು ಕೋಪ ಬಂದರೆ ಕತೆ ಏನು ಅಂತ. ನಾನು ಸನ್ನೆ ಮಾಡ್ತಾ ಇದ್ದೀನಿ, ಹಂಗೆ ಅನ್ಬಾರ್ದು ಅಂತ ಕೇಳ್ತಾನೆ ಇಲ್ಲ, ಕಿರಿಸ್ತಾ ಇದ್ದ. ಕಿರಿಸ್ತಾ ಇದ್ದಾನೆ ಇಷ್ಟು ಉದ್ದ ಗಡ್ಡ, ಫಸ್ಟ್ ಟೈಮ್ ನೋಡಿರೋದು ಅನ್ಸುತ್ತೆ ಅವನಿಗೆ. ಒಂಥರ ಏನೇನೋ ಆಗೋಯ್ತು ಅವನಿಗೆ. ಇಲ್ಲೇ ತಾನೆ. ಹಾಂ, ಹೆಂಗಿತ್ತು ಅವ್ರ ಗಡ್ಡ ತೋರಿಸು ನೀನು. ನಾವು ಹೋಗ್ಬೇಕಾಗಿರೋದು ಅದರ ಹಿಂಭಾಗದ್ದು, ಪೂರ್ತಿ ಇಂಡಿಯಾದ ಫೀಲ್ ಬಂದ್ಬಿಡುತ್ತೆ. ಎಲ್ಲ ಇಂಡಿಯನ್ ರೆಸ್ಟೋರೆಂಟ್, ಇಂಡಿಯನ್ಸ್ ಜಾಸ್ತಿ ಇರ್ತಾರೆ, ಕ್ರೌಡು ಹಂಗೆ ಇರುತ್ತೆ. ನೀನು ಯಾಕೆ ಎರಡೇ ತಂದೆ? ಫ್ರೀ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ವಾಪಸ್ ಹೋಗಿ ತಗೊಂಬಂದ್ಲು. ಸೊ ಇದೆ ಫ್ರೀ ಸ್ಯಾನಿಟೈಸರ್, ನಾನು ಬಂದೆ ಅದ್ಲಾಗ ತಗೊಂಡೋಗೋಣ ಅಂತ. ಎಲ್ಲರೂ ತಗೊಂಡು ಹೋಗ್ತಾಯಿದ್ರೆ, 4-5, 10 ಎಲ್ಲ ನಮ್ಮನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಕ್ಲಿಯರ್ ಐಸ್ ಕ್ರೀಮ್ ತಿನ್ನೋವರೆಗೂ ಒಳಗಡೆ ಬಿಡಲ್ಲ ಅಂತ. ಪ್ರೀತಿಗೆ ಇಲ್ಲಿ ಬಳೆಗಳು ನೋಡಿಬಿಟ್ಟು ಅದಕ್ಕೆ ಚೀಟಿ ಎಲ್ಲ ಕಟ್ಟಕ್ಕೆ ಹೋಗಲೇಬಾರ್ದು, ಒಂದೇ ಶಾಪಲ್ಲಿ ಲಾಕ್ ಆಗಿಬಿಡ್ತೀವಿ. ಏನು ಚೀಟಿ ಏನೂ ಇಲ್ಲ ಅಂತಂದರೆ ಒಂದು 5 ಅಂಗಡಿ ನೋಡ್ಬೋದು. ಕರೆಕ್ಟ್. ನಾವು ಗೋಲ್ಡ್ ಗಿಲ್ಡ್ ಎಲ್ಲ ಏನಿಲ್ಲ, ಈಗ ಸಿಲ್ವರ್ ಸೆಕ್ಷನ್ ಅಷ್ಟೇ ಅಷ್ಟಿದೆ. ಬೇರೆ ಕಡೆ ಇದೆ ಅನಿಸುತ್ತೆ, ನೋಡಬೇಕು. ಪ್ರೀತಿಗೆ ಸಿಲ್ವರ್ ಸೆಕ್ಷನ್ಗೆ ಬರೋಕ್ಕೆ ಮೂಡೇ ಇಲ್ಲ. ಬಾ, ನಮ್ಮ ಸೆಕ್ಷನ್ ಇಲ್ಲಿದೆ. ನಿನಗೆ ಹೊಸ ಗೆಜ್ಜೆ ಇದು, ಇದು ಟೈಟ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಹೊಸ ಗೆಜ್ಜೆ ನಿನಗೆ. ಹೆಂಗೂ ಗೊತ್ತಾಗಿದೆ ಹೊಸ ಜ್ಯುವೆಲರಿ ಅಂತ, ಹಂಗಾಗಿ ಖುಷಿ ಆಗ್ತಾ ಇದೆ ಅನ್ಸುತ್ತೆ ಅವಳಿಗೆ. ಗೆಜ್ಜೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ದೊಡ್ಡ ಸೈಜ್ಗಳಲ್ಲಿ ಇನ್ನೂ ಚೆನ್ನಾಗಿರೋದಿದೆ ಆ್ಯಕ್ಚುಲಿ ನಮ್ಮ ಪಾಪು ಸೈಜ್ಗಿಂತ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಅವರು ಕ್ಲಿಯಾಗಿ ಹಾಕಿ ನೋಡಿ ಚೂಸ್ ಮಾಡಿ ಅಂತ ಕೊಟ್ಟೇ ಬಿಟ್ಟಿದ್ದಾರೆ ನಮಗೆ. ನಮ್ದೆಲ್ಲ ಸೆಲೆಕ್ಷನ್ ಆಯಿತು, ಆದರೆ ಇನ್ನೂ ಇಲ್ಲೇ ಇದ್ದೀವಿ. ಎಷ್ಟು ನೋಡಿದ್ರೆ ಮುಗಿಯಲ್ಲ, ಬಟ್ ಅಂತೂ ಇಂತೂ ನಮ್ಮದು ಗೆಜ್ಜೆ ತೊಗೊಂಡಿದ್ದಾಯಿತು. ಈ ವಿಂಡೋ ಶಾಪಿಂಗು ಮುಗಿಸಾಯಿತು, ಈಗ ಮೆಟ್ರೋ ಕಡೆ ಹೋಗಬೇಕು. ಓಹೋ, ಕಾಣಿಸ್ತಾ ಇದೀವ ಅಲ್ಲಿ. ಅವಳಿಗೆ 6 ಸೆನ್ಸ್ ಗೊತ್ತಾಗ್ಬಿಟ್ಟಿದೆ ಅವಳಿಗೆ ಗೆಜ್ಜೆ ಅಂತ. ಗೆಜ್ಜೆ ಗೆಜ್ಜೆ ಮನೆಗೆ ರೀಚ್ ಆದ್ವಿ, ಫ್ರೆಶ್ ಅಪ್ ಆಯ್ತು, ಪ್ರಸಾದನೇ ಊಟ ಇವತ್ತು. ಪುಳಿಯೋಗರೆ ನೋಡು, ವಡೆ ಎಲ್ಲ ಚೆಲ್ಬಿಟ್ಟಿದ್ದಾಳೆ. ಪುಳಿಯೋಗರೆ, ಕೇಸರಿ ಬಾತು, ವಡೆ ಎಲ್ಲ ಟೇಸ್ಟಿ ಆಗಿದೆ. ಫುಲ್ ಟೆಂಪಲ್, ಅಥೆಂಟಿಕ್ ಟೆಂಪಲ್ ಟೇಸ್ಟ್ ಬರುತ್ತಲ್ಲ ಆ ತರ ಚೆನ್ನಾಗಿದೆ. 101 ವಿಡಿಯೋ ಟೆಂಪಲ್ ಹೋಗ್ಲೇಬೇಕು, ಟೆಂಪಲ್ ಅಲ್ಲೇ ಮಾಡ್ಬೇಕು ಅಂತ ಇತ್ತು. ಬಟ್ ಈ ಟೆಂಪಲ್ ಐಡಿಯಾ ಇರ್ಲಿಲ್ಲ, ಸೊ ಅದೊಂದು ಸರ್ಪ್ರೈಸಿಂಗ್ ಆಗಿ ಅಲ್ಲಿಗೆ ಹೋಗಿತ್ತು. ಮತ್ತೆ ಚೈನ್ ತಗೊಳ್ಳೋದಂತೂ ಇವತ್ತು ತಗೊಳ್ಳೋದು ಐಡಿಯಾ ಇರಲೇ ಇರಲಿಲ್ಲ. ಹೆಂಗೋ ಅಲ್ಲಿವರೆಗೆ ಹೋಗಿದ್ವಿ, ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿಕೊಂಡು ಚೈನು ತಗೊಂಡ್ಬಿಡೋಣ ಇವತ್ತೇ ಅಂದ್ಕೊಂಡು ಚೈನ್ ತಗೊಂಡಿದ್ದು ಆಯಿತು.
ಬಟ್ ಚೆನ್ನಾಗಿತ್ತು ಇವತ್ತು ನನಗೆ 101st ವಿಡಿಯೋ ನೀಟಾಗಿ ಚೆನ್ನಾಗಿ ಒಂಥರ ಸ್ಪಿರಿಚುವಲ್ ಆಗಿ ಚೆನ್ನಾಗಿ ಬಂತು ಖುಷಿಯಾಗಿ ಅಲ್ಲಿ ಮುಸ್ತಫಾ ಸೆಂಟರಲ್ಲಿ ಅಷ್ಟೊಂದು ಚಿನ್ನ ಎಲ್ಲ ನೋಡ್ತಿದ್ದಲ್ಲ ಅದೆಲ್ಲಾರು ಅನ್ನಿಸ್ತಾ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಥವಾ ಇದೇ ಚೆನ್ನಾಗಿದೆ ಅಂತ ಅಂದ್ರೆ ಇವಾಗ ಹೊಸ ಡಿಸೈನ್ಸ್ ಏನಾದ್ರೂ ಬಂದಿದ್ಯಾ ಅಂತ ನೋಡ್ತಾ ಇದ್ದೆ ಮತ್ತೆ ಲಾಸ್ಟ್ ಇಯರ್ ನಾವು ಒಂದ್ಸಲ ವಿಸಿಟ್ ಮಾಡಿದ್ವಿ ಮುಸ್ತಫಾ ಸೆಂಟರ್ಗೆ ಅದೇ ಡಿಸೈನ್ಸ್ ಇದೆಯಾ ಅಂತ ನೋಡ್ತಾ ಇದ್ದೆ ಅಷ್ಟೇ ಬಟ್ ಅವಳಿಗೆ ಈಗ ತಗೊಂಡಿರೋ ಚೈನ್ ಗೋಲ್ಡ್ ಬ್ಯಾಂಗಲ್ ಅದಿಷ್ಟ ಆಗಿದೆ ಅವಳಿಗೆ ಸೊ ಅಲ್ಲಿ ಎಷ್ಟೇ ಇದ್ರು ಇದು ಚೆನ್ನಾಗಿದೆ ನನಗೂ ಇಷ್ಟ ಆಯ್ತಿದ್ದು ಸಿಂಪಲ್ ಅಂಡ್ ನೀಟ್ ಒಂಥರ ಕೊಳೆ ಎಲ್ಲ ಕುರಲ್ ಅಂತಾನೆ ಈ ತರನೇ ಬೇಕಂತಾನೆ ನೋಡಿದ್ದಲ್ವಾ ಸೊ ಹಂಗಾಗಿ ಓಕೆ ಚೈನ್ದು ಡಿಸೈನ್ ಅಷ್ಟೇನೆ ಗೆಜ್ಜೆ ಇರಬಾರ್ದು ಒಂಥರ ಬೆಂಡ್ ಆದ್ರೆ ಸ್ಮೂತ್ ಆಗಿ ಬೆಂಡ್ ಆಗ್ಬೇಕು ಒಂಥರ ಫ್ಲೋಯಿ ಆಗಿ ಆ ತರನೇ ಹುಡ್ಕಿದ್ದು ಹಂಗೆ ಸಿಕ್ತು ಅದನ್ನ ಆಮೇಲೆ ತೋರಿಸ್ತೀನಿ ಊಟ ಇವ್ರಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ ಇವರೇನೋ ಇವತ್ತು ಊಟದ ಬದಲು ಏನೋ ಹೋಮ್ವರ್ಕ್ ತರ ಏನೋ ದೊಡ್ಡದಾಗಿ ಏನೋ ಕೂತಿಬಿಟ್ಟಿಗೆ ಹೋಮ್ವರ್ಕ್ ಅಂತ ಹೋಮ್ವರ್ಕ್ ಹೋಮ್ವರ್ಕ್ ಮಾಡುವಂದಾಗ ಮಾಡಲ್ಲ ಸೊ ಪ್ರಸಾದ ನಂಟರ್ನೀಗ ನಾವು 4 ತಗೊಬಂದಿದ್ವಿ ಇದನ್ನ ಓವನಲ್ಲಿ ಬಿಸಿ ಮಾಡ್ಕೊಳ್ಳೋದಷ್ಟೇ ಊಟ ಎಲ್ಲ ಆಯ್ತು ಇದೇ ಡಿಸೈನ್ ಚೈನ್ದು ಪಾಪಕ್ಕೆ ತಗೊಂಡಿದ್ದು 3-4 ನೋಡಿದ್ವಿ ಬಟ್ ಒಂಥರ ತುಂಬಾ ಸ್ಟಿಫ್ ಇತ್ತು ಅದು ಇಷ್ಟು ಇದಾಗಿರ್ಲಿಲ್ಲ ಒಂಥರ ಇದು ಚೆನ್ನಾಗಿದೆ ಸ್ಮೂತ್ ಆಗಿದೆ ಸಿಂಪಲ್ ಆಗಿದೆ ಮತ್ತೆ ಗೆಜ್ಜೆ ಇರಬಾರ್ದಿತ್ತು ಅಂತಾನೆ ತಗೊಂಡ್ ಹುಡುಕ್ತಾ ಇದ್ವಿ ತುಂಬಾ ಗೆಜ್ಜೆ ಇದೆಲ್ಲ ಇತ್ತು ಬಟ್ ಬೇಡ ಅಂತ ಅನ್ಕೊಂಡು ಈ ತರ ನೋಡಿದ್ವಿ ಮತ್ತೆ ಇದೇ ಗೆಜ್ಜೆ ಅಲ್ವಾ ಇದು ಗೆಜ್ಜೆ ಅಲ್ಲ ಇದು ಡಿಸೈನ್ ಅಷ್ಟೇ ಇದು ಅಲ್ಲ ಇದಕ್ಕೇನಂತ ಇದೇ ಗೆಜ್ಜೆ ತಾನೆ ಅದು ತುಂಬಾ ಗೆಜ್ಜೆ ಅಂತ ಇರುತ್ತೆ ಈ ತರ ಫುಲ್ ಗೆಜ್ಜೆ 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 ಪೂರ್ತಿ ಬರೀ ಕಾಲ್ ಚೈನ್ ಅಂತ ಕರೀತಾರೆ ಇದು ಗೆಜ್ಜೆ ಓ ಹಂಗೆ ನಾನು ಕಾಲ್ ಹಾಕೊಳ್ಳೋದೆಲ್ಲ ಗೆಜ್ಜೆ ಅಂತ ಅನ್ಕೊಂಡಿದ್ದೆ ಅದು ಗೆಜ್ಜೆ ಅಂತ ಹೇಳದಷ್ಟು ಕಾಲ್ ಚೈನು ಕಾಲ್ ಗೆಜ್ಜೆ ಇಲ್ಲ ಸೊ ಇದೊಂಥರ ಸ್ಟಿಫ್ ಇಲ್ಲ ಹಂಗಾಗಿ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಇನ್ನೊಂದು 2-3 ನೋಡಿದ್ದು ಡಿಸೈನ್ಸು ಚೆನ್ನಾಗಿತ್ತು ಬಟ್ ಒಂಥರ ಸ್ಟಿಫ್ ಇತ್ತು ಸ್ವಲ್ಪ ದೊಡ್ಡದಾಯ್ತು ತಡಿಕ್ಲಿಯಾ ಸ್ವಲ್ಪ ದೊಡ್ಡದಾಯ್ತು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ಎಕ್ಸ್ಚೇಂಜ್ ಕೇಳಿದ್ವಿ ಇದನ್ನ ಕೊಟ್ಬಿಟ್ಟು ಕೊಡ್ತೀರಂತ ಬಟ್ ಅವ್ರು ತಗೊಳಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಇದು ಜಾಸ್ತಿನೇ ಇದೇ ಜಾಸ್ತಿ ಅನ್ನಿಸ್ತಾ ಇದೆ ಹೋಪ್ಫುಲಿ ಈ ಟೆಂಪಲ್ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ ಈ ಸೆಲೆಕ್ಟ್ ಮಾಡಿರೋ ಚೈನ್ ಹೆಂಗಿದೆ ಎಲ್ಲ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡ್ತಾ ಇರಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್